शीतलः मध्वाख्यो मरुदं सोमे संतापान् हन्त संततम् आनन्दतीर्थोपदिष्टो निधिर्नारायणः पयः प्रदर्शितो येन सम्यक् जयतीर्थं तमाश्रये अर्थकल्पितकल्पोऽयं प्रत्यर्थगजकेसरे व्यासतीर्थ गुरुर्भूयाद् अस्मदिष्टार्थसिद्धये आपादमौलिपर्यन्तं गुरूणामाकृतिं स्मरेत् श्रीमदानन्दतीर्थार्यां कल्पं परमक्षरम् आपादमौलिपर्यन्तं गुरूणामाकृतिं स्मरेत् तेन विघ्नः प्रणश्यन्ति सिद्धन्ति च मनोरथाः ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಸತ್ಸಿದ್ಧಾಂತವನ್ನು ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಮತ್ತು ಎಲ್ಲ ದೇವತೆಗಳು ಕೂಡ ತಾರತಮ್ಯಾನುಸಾರವಾಗಿ ಅವನ ದಾಸರಾಗಿದ್ದಾರೆ. ಸಕಲ ಚೇತನರು ಕೂಡ ಅವರು ಸಜ್ಜನರು ಮಾತ್ರವಲ್ಲ, ಸಜ್ಜನರಾಗಲಿ ದುಷ್ಟಜನರಾಗಲಿ ಭಗವಂತನ ಅಧೀನರಾಗದೆ ತೇನ ವಿನಾ ತೃಣಮಪಿ ನಶಲತಿ ಅಂತ ಹೇಳಿದಂತೆ ಎಲ್ಲರ ಅಂತರ್ಯಾಮಿಯಾಗಿ ಭಗವಂತ ನಿಂತು ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಆಯಾಯ ಜೀವರಿಂದ ಅವರವರ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಮಾಡಿಸಿ ಅವರ ಸಾಧನೆಗೆ ಅನುಗುಣವಾಗಿ ಫಲವನ್ನು ಕೊಡ್ತಾ ಇದ್ದ. ಭಗವಂತ ಕೆಲವರಿಗೆ ಕೇವಲ ಸುಖವನ್ನೇ ಕೊಟ್ಟಿದ್ದಾನೆ, ನಮ್ಮ ಸುತ್ತಮುತ್ತಲು ನೋಡ್ತಾ ಇದ್ದೇವೆ. ಇಡೀ ಜೀವನದಲ್ಲಿ ಹೆಚ್ಚು ಸುಖವನ್ನು ಅನುಭವಿಸ್ತಕ್ಕಂಥ ಕೆಲವರಿಗೆ ಆ ಸೌಭಾಗ್ಯ ಇರೋದಿಲ್ಲ. ಸ್ವಲ್ಪ ಸುಖ ಅನ್ನೋದ್ರೊಳಗೆ ಏನೋ ಒಂದು ದುಃಖ, ಆಪತ್ತುಗಳು. ಹೀಗಾಗಿ ಭಗವಂತನೇ ಕೊಡೋದಿಲ್ಲ ಅಂತಾದ ಮೇಲೆ ಭಗವಂತ ಕೆಲವರು ಕೇವಲ ಸುಖವನ್ನು ಯಾಕೆ ಕೊಡ್ತಾನೆ, ಹೆಚ್ಚು ಸುಖವನ್ನು ಯಾಕೆ ಕೊಡ್ತಾನೆ? ಕೊನೆ ಪಕ್ಷ ದುಃಖ ಇಲ್ಲದೇ ಇದ್ದ ಸಂಸಾರಿ ಇಲ್ಲವೇ ಇಲ್ಲ. ಆದರೆ ಕೆಲವರಿಗೆ ಹೆಚ್ಚು ಸೌಖ್ಯ, ಕೆಲವರಿಗೆ ಕಡಿಮೆ ಸೌಖ್ಯ, ಕೆಲವರಿಗೆ ಹೆಚ್ಚು ದುಃಖ, ಇಂತಹ ಪಕ್ಷಪಾತ ಮಾಡಬಹುದೇ ಅಂತ ಒಂದು ದೊಡ್ಡ ಪ್ರಶ್ನೆ ಇದು. ಇದೊಂದು ದೊಡ್ಡ ಪ್ರಶ್ನೆ ಯಾಕೆ ಅಂತಂದರೆ ನಮಗೆ ಆಪತ್ತು ಬಂದಾಗ ಭಗವಂತ ನಾನೇನು ಮಾಡಿದೆ, ನಾನು ಏನು ಯಾವ ಅಪರಾಧ ಮಾಡಿದ್ದಕ್ಕಾಗಿ ನನಗೆ ಈ ಶಿಕ್ಷೆ ಕೊಡ್ತಾ ಇದ್ದೀಯಾ ಅಂತ ಮನುಷ್ಯ ಭಗವಂತನಲ್ಲಿ ಹಂಬಲದಿಂದ ಕೇಳ್ತಕ್ಕಂಥದ್ದು ನಮ್ಮೆಲ್ಲರ ಅನುಭವ ಅದು. ಆದರೆ ಶಾಸ್ತ್ರ ಹೇಳುತ್ತೆ ಕೆಲವರೆಲ್ಲ ಆ ರೀತಿ ದುಃಖ ಬಂದು ಭಗವಂತ ನಿಜವಾಗಲೂ ಕ್ರೂರಿ, ನಮ್ಮ ಮೇಲೆ ಕಾರಣ ಇಲ್ಲದೆ ನಮಗೆ ಇಂಥ ಎಲ್ಲವನ್ನೂ ಕೊಡತಕ್ಕವನವನು, ನಮಗೆ ಯಾವುದೇ ಕಾರಣವಿಲ್ಲದೆ ಇಂಥ ಕಷ್ಟ ಕೊಟ್ಟಿದ್ದಾನಲ್ಲ, ಬಹಳ ಕ್ರೌರ್ಯ ಅವನದ್ದು ಅಂತ ಆ ರೀತಿ ಭಗವಂತನನ್ನು ದ್ವೇಷ ಮಾಡೋದಕ್ಕೆ ಹೊರಡ್ತಾರೆ. ಎಷ್ಟೋ ಜನ ಪ್ರತಿ ವರ್ಷ ಯಾತ್ರಾದಿಗಳನ್ನು ಮಾಡಿ ಭಗವದ್ ದರ್ಶನ ಮಾಡಬೇಕು ಅಂತಿದ್ದವರು ಇಂಥ ಆಪತ್ತು ಬಂದಾಗ, ಅವರ ಅಪರಾಧವಿಲ್ಲದೆ ಅಂಥ ಆಪತ್ತು ಬಂದಾಗ ಇನ್ಮೇಲೆ ನಾನು ಭಗವಂತನ ದರ್ಶನ ಮಾಡೋದಿಲ್ಲ, ಯಾಕೆ ನಾನು ಅಷ್ಟು ಮಾಡಿದ್ದು ಉಪಯೋಗ ಏನು, ಏನು ಫಲ ಇಲ್ಲ ಹಾಗೆ ಅಂತ ದೂರ ಸರಿತಾರೆ. ಆದರೆ ಆಚಾರ್ಯರು ಹೇಳ್ತಾರೆ ಶಾಸ್ತ್ರದಲ್ಲಿ ಇದು ಮುಖ್ಯವಾದ ಒಂದು ಸಿದ್ಧಾಂತ, ಭಗವಂತನಿಗೆ ವೈಷಮ್ಯ ಇಲ್ಲ, ಪಕ್ಷಪಾತ ಇಲ್ಲ, ತನ್ನವರು ಅಂತಿಲ್ಲ. ಹಾಗೆ ನೈರ್ಘಣ್ಯ ಅಂತಂದರೆ ಕ್ರೌರ್ಯ, ಅನಾವಶ್ಯಕವಾದ ಕ್ರೌರ್ಯ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಮೊದಲಾದವರನ್ನು ಸಂಹಾರ ಮಾಡಿದ್ದಾನೆ, ಅದವರ ಮೇಲೆ ದ್ವೇಷದಿಂದ ಮಾಡಿದ್ದಲ್ಲ. ತನ್ನ ಭಕ್ತರನ್ನು ಸಲಹೆಯಿದ್ದಾನೆ, ಅವರ ಮೇಲೆ ಪಕ್ಷಪಾತದಿಂದಲ್ಲ. ಯಾಕೆ ಮಾಡಿದ್ದಾನೆ? ಆ ಜೀವರ ಯೋಗ್ಯತೆ ಆಗಿದೆ. ಸಜ್ಜೀಯವರು ತಮ್ಮ ಸಾಧನೆಗೆ ಅನುಗುಣವಾಗಿ ತಾವು ಸದ್ಗತಿಯನ್ನು ಪಡೆಯತಕ್ಕಂಥವರು. ಆದರೆ ಆ ಸಾಧನ ಮಾರ್ಗದಲ್ಲಿ ಅಷ್ಟು ಸುಲಭ ಇಲ್ಲ ಸಾಧನ ಮಾರ್ಗ. ಅವರು ತಮ್ಮ ಸಾಧನೆಯನ್ನು ಅವರು ದುಷ್ಟರಾಗಲೇ, ದುಷ್ಟರಿಗೂ ಒಂದು ಸಾಧನೆ ಇರುತ್ತೆ, ಆ ಸಾಧನೆ ಮಾಡಬೇಕಾದರೂ ಕೂಡ ಅವರು ಬಹಳ ಕಾಲ ಆ ಕಾರ್ಯವನ್ನು ಮಾಡಬೇಕು. ಹಾಗೆ ಸಜ್ಜನರು ಅಷ್ಟೇ, ಆಯಾಯ ಜೀವನ ಯೋಗ್ಯತಾನುಗುಣವಾಗಿ ಭಗವಂತ ಅವರಿಂದ ಸತ್ಕರ್ಮಗಳನ್ನು ದುಷ್ಕರ್ಮಗಳನ್ನು ಮಾಡಿಸ್ತಾನೆ. ಏನು ಸತ್ಕರ್ಮ ಮಾಡಿದ್ದಾರೋ ಅದರ ಫಲವನ್ನು ಕೊಡ್ತಾ ಇದ್ದಾನೆ. ಅವರು ಈ ಜನ್ಮದಲ್ಲಿ ಯಾವುದೇ ಸತ್ಕರ್ಮ ಮಾಡದೇ ಇರಬಹುದು ಅಥವಾ ಯಾವುದೇ ದುಷ್ಕರ್ಮವನ್ನು ಮಾಡದೇ ಇರಬಹುದು, ಹಿಂದಿನ ಜನ್ಮದಲ್ಲಾದರೂ ಮಾಡಿರ್ತಾರೆ. ಅದರ ಫಲವನ್ನು ಆ ಕರ್ಮ ಪರಿಪಕ್ವ ಅವಸ್ಥೆಗೆ ಬಂದಾಗ
ನಾವು ಅನುಭವ ಮಾಡಬೇಕಾಗ್ತದೆ. ಅದನ್ನು ವಿವೇಕಿಗಳು ತಿಳಿದು ನಾನೇನಾದರೂ ಸುಖ ಪಡ್ತಾ ಇದ್ದರೆ ಅದು ಭಗವಂತ ನನ್ನ ಕೈಯಿಂದ ಹಿಂದೆ ಏನು ಸತ್ಕರ್ಮ ಮಾಡಿಸಿದ್ದಾನೆ ಅದರ ಫಲ ಭಗವಂತ ನನಗೆ ಮುಂದೆ ಕೊಡಿ, ಸತ್ಕರ್ಮ ಅನುಷ್ಠಾನಕ್ಕೆ ಅನುಕೂಲ ಮಾಡಿಕೊಡಲಿ, ಅಂತಹ ಪ್ರೇರಣೆ ಕೊಡಲಿ, ಅವನ ದಾಸರಾದ ತತ್ವಾಭಿಮಾನಿ ದೇವತೆಗಳು ನನ್ನಲ್ಲಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಹಾಗೆ ಅವನೇನೋ ದುಃಖಪಟ್ಟಿದ್ದರೆ ಭಗವಂತನನ್ನು ದೂಷಣೆ ಮಾಡಬಾರದು. ನಾನೇನೋ ಪಾಪ ಮಾಡಿದ್ದೆ, ಆ ಪಾಪಕ್ಕನುಗುಣವಾಗಿ ಫಲವನ್ನು ಅನುಭವಿಸ್ತಾ ಇದ್ದೇನೆ. ನಾನು ಮಾಡುವ ಸೇವೆ, ಈ ಜನ್ಮದಲ್ಲಿ ಮಾಡತಕ್ಕಂಥ ಸೇವೆ ಆ ಭಗವಂತನ ಪ್ರೀತಿಗೆ, ಅವನ ಅನುಗ್ರಹಕ್ಕೆ ಕಾರಣವಾಗಲಿ. ಅವನ ಅನುಗ್ರಹವಾದರೆ ನಾನು ಅನುಭವಿಸಬೇಕಾದ ದುಃಖ ಅದಕ್ಕೆ ಸಂಕೋಚ ಆಗತ್ತೆ, ಅಷ್ಟು ಅನುಭವಿಸಬೇಕಾದಲಿಲ್ಲ. ಭಗವಂತ ಅನುಗ್ರಹ ಮಾಡಿದರೆ ನಾವು ನಿಜವಾಗಲೂ ಎಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕೋ, ಈಗಲೂ ಕೂಡ ಜೈಲಿನಲ್ಲಿ ಒಳ್ಳೆ ನಡತೆ ಇದ್ದರೆ ಖೈದಿಗಳಿಗೆ ಅವರಿಗೆ ಬಿಡುಗಡೆ, ಸಣ್ಣ ನಡತೆಯ ಮೇಲೆ ಅವರಿಗೆ ಬಿಡುಗಡೆ ಅಂತ ಘೋಷಣೆ ಮಾಡ್ತಾರೆ. ಭಗವಂತನ ಹಾಗೆ ಅವರ ಸನ್ನಡತೆಯನ್ನು ತೋರಿಸಿದ ಪಕ್ಷದಲ್ಲಿ ಅವರು ಅನುಭವಿಸಬೇಕಾದ ದುಃಖದಲ್ಲಿ ಉಪಮರ್ದ ಅಂತ ಹೇಳ್ತಾರೆ, ಅದರಲ್ಲಿ ಸ್ವಲ್ಪ ಸಂಕೋಚ ಮಾಡ್ತಾನೆ ಇದ್ದಿದ್ರಲ್ಲಿ. ಆದರೆ ಅವಶ್ಯವನ್ನು ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ ಶಾಸ್ತ್ರ, ನಾವು ಮಾಡಿದ ಫಲ ಕರ್ಮವನ್ನು ಫಲವನ್ನು ಅನುಭವಿಸಬೇಕು. ಇಂಥ ಸಿದ್ಧಾಂತವನ್ನು ಆಚಾರ್ಯರು ಉಪದೇಶ ಮಾಡಿದರು. ಏಕಾಕೃತ್ಪಾದರೆ ಮೊದಲಾದ ಮಹನೀಯರು ಅನೇಕ ಶಾಸ್ತ್ರಗ್ರಂಥಗಳ, ಘನವಾದ ಶಾಸ್ತ್ರಗ್ರಂಥಗಳನ್ನು ಬರೆದು ತಾವೇನು ಸತ್ಸಿದ್ಧಾಂತವನ್ನು ಹೇಳಿದ್ರು ಆಚಾರ್ಯರು, ಅದಕ್ಕೊಂದು ಬಲವಾದ ಒಂದು ಕೋಟೆಯನ್ನು ಕಟ್ಟಿ ಅದು ತಪ್ಪು ಅದು ಸರಿಯಲ್ಲ ಅಂತ ಹೇಳತಕ್ಕಂಥ ಯಾವ್ಯಾವುದೋ ದರ್ಶನಗಳು, ಕುಮತಗಳು ಅದರಿಂದ ವಿರೋಧ ಬಂದಾಗ ರಕ್ಷಣೆ ಮಾಡಿದರು ಆಚಾರ್ಯರ ಈ ಸತ್ಸಿದ್ಧಾಂತವನ್ನು ದೃಢವಾಗಿ ಸ್ಥಾಪನೆ ಮಾಡಿದರು. ಅದೇ ಶ್ರೀಮಠ್ ಟೀಕಾಕೃತ್ಪಾದರ ಶಿಷ್ಯರು ವಿದ್ಯಾಧಿರಾಜರು, ಅವರ ಶಿಷ್ಯರು ರಾಜೇಂದ್ರ ತೀರ್ಥರು. ಆ ರಾಜೇಂದ್ರ ತೀರ್ಥರ ಮಠ ಶ್ರೀ ವ್ಯಾಸರಾಯರ ಮಠ. ರಾಜೇಂದ್ರ ತೀರ್ಥರು ವ್ಯಾಸರಾಯರು ಮಾಡಿದ ಅದೇ ಕೆಲಸವನ್ನು ಆಚಾರ್ಯರು ನೀಡಿದ ಆದೇಶ ಅದು, ವಿಷ್ಣು ಸರ್ವೋತ್ತಮತ್ವಂತ ಸರ್ವದಾ ಪ್ರತಿಪಾದಯ. ವ್ಯಾಸರಾಯರು ಎರಡು ರೀತಿ ಆ ಕಾರ್ಯವನ್ನು ಮಾಡಿದರು. ಒಂದು, ಎಂಥ ಪ್ರಬಲ ಪಂಡಿತರೇ ಬರಲಿ, ಯಾವುದೇ ಮತದವರಾಗಿರಲಿ, ಅವರು ನಮ್ಮ ಸಿದ್ಧಾಂತದ ಮೇಲೆ, ಸತ್ಸಿದ್ಧಾಂತ ಅದು ನಿರ್ದುಷ್ಟ ಸಿದ್ಧಾಂತ, ಆ ಸಿದ್ಧಾಂತದ ಮೇಲೆ ಬರತಕ್ಕಂಥ ಎಲ್ಲ ಆಕ್ಷೇಪಗಳನ್ನು ಪರಿಹಾರ ಮಾಡಬೇಕು, ಮತ್ತು ಇತರರ ದುಸ್ಸಿದ್ಧಾಂತ ದುರ್ಮತಗಳೇನಿದೆ ಅದರಲ್ಲಿ ದೋಷಗಳನ್ನು ಹೇಳಬೇಕು. ಹೀಗಾಗಿ ಲೋಕದಲ್ಲಿ ಸಜ್ಜನರೇ ಪ್ರಾಬಲ್ಯವನ್ನು ಪಡೆಯಬೇಕು, ಅದರಿಂದ ಲೋಕಕ್ಕೆ ಶಾಂತಿ ಆಗತ್ತೆ, ಆಗಿರಬೇಕು. ಅಸುರ ಬಹುಲ ಯಸ್ಮಾತ್ ಅಂತ ಒಂದು ಕಡೆ ಆಚಾರ್ಯರು ಹೇಳ್ತಾರೆ, ಲೋಕದಲ್ಲಿ ಸಜ್ಜನರಿದ್ದಾರೆ, ಅವರಿಗಿಂತ 100 ಪಟ್ಟು ದುರ್ಜನರಿದ್ದಾರೆ. ಆದ್ದರಿಂದ ಲೋಕ ರಕ್ಷಣೆಯಾಗಬೇಕಾದ್ರೆ ಅಲ್ಪಸಂಖ್ಯಾತರು ಕೂಡ ಚೆನ್ನಾಗಿರಬೇಕು ಲೋಕ ರಕ್ಷಣೆ ಆಗೋದಕ್ಕೋಸ್ಕರ. ಆ ರೀತಿಯಾಗಿ ಭಗವಂತ ಆಯಾಯ ಕಾಲಕ್ಕೆ ಅವತಾರ ಮಾಡಿ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ವ್ಯಾಸರಾಯರು ಮಾಡಿದ ಎರಡು ಈ ಕಾರ್ಯಗಳನ್ನು, ಒಂದು ಕಾರ್ಯ ಶಾಸ್ತ್ರೀಯವಾಗಿ ಬರತಕ್ಕಂಥ ಆಕ್ಷೇಪಗಳಿಗೆ ಪ್ರಬಲವಾದ ಒಂದು ಉತ್ತರ ಕೊಡತಕ್ಕಂಥ ನ್ಯಾಯಾಮೃತ, ತಾತ್ಪರ್ಯಚಂದಿಕ, ತರ್ಕಕಾಂಡವ ಅನ್ನೋ ಗ್ರಂಥಗಳು, ಅದು ವಿಶ್ವಮಾನ್ಯವಾದ ಕೃತಿಗಳದು. ಯಾವುದೇ ನಮ್ಮ ದೇಶದಲ್ಲಿ ಒಂದು ಭಾಗದಲ್ಲಿ ಯಾವುದೋ ಒಂದು ಗುಂಪು ಅವರು ಮಾತ್ರ ಅದನ್ನು ನಂಬಿದ್ದಾರೆ, ಒಳ್ಳೆ ಶ್ರದ್ಧಾ ಜಾಡ್ಯ ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ಶ್ರದ್ಧೆ ನಮಗೆ ನಾವು ಹೋಗ್ತೇವಪ್ಪ ಅಂತ ಆಗಲ್ಲ. ಎಂಥದೇ ಪ್ರಬಲ ಯುಕ್ತಿಗಳಾಗಲಿ ಯಾರ್ಯಾರೇ ಬರಲಿ, ಅದೆಲ್ಲದಕ್ಕೂ ಉತ್ತರ ಕೊಡ್ತಕ್ಕಂಥ ಒಂದು ಅಸಾಮಾನ್ಯವಾಗಿರತಕ್ಕಂಥ ಗ್ರಂಥಗಳ ರಚನೆ ಮಾಡೋದು. ಅದರ ಜೊತೆಗೆ ಅವರು ಮಾಡಿದ್ದು ಭಕ್ತಿ ಪ್ರಸಾರ ಆಗಬೇಕು ಸಜ್ಜನರಲ್ಲಿ. ಅನೇಕ ಜನರು ಶಾಸ್ತ್ರಾಧ್ಯಯನ ಮಾಡುವ ಸಂದರ್ಭ ಇರೋದಿಲ್ಲ, ಆದರೆ ಅವರು ಉದ್ಧಾರ ಆಗಬೇಕು. ಭಗವದ್ಭಕ್ತಿ ಆ ವಾಯು ಮುಖ್ಯಪ್ರಾಣದಲ್ಲಿ ಆ ವಾಯು ಜೀವೋತ್ತಮತ್ವ ಆ ಬುದ್ಧಿ ಬರಬೇಕು, ಒಳ್ಳೆ ಸದಾಚಾರ ನಿಷ್ಠರಾಗಿರಬೇಕು ಅನ್ನೋ ಕಾರಣದಿಂದಾಗಿ ಅವರು ಈ ದಾಸಸಾಹಿತ್ಯವನ್ನು ತಾವು ಸ್ವತಃ ಸುಂದರವಾದ ದೇವರ ನಾಮಗಳನ್ನು ರಚನೆ ಮಾಡಿ ಉದ್ಧಾರ ಮಾಡಿದ್ದಲ್ಲದೆ ಕಂದದಾಸರು ಮೊದಲಾದ ದಾಸರಿಗೆ ಕೊಟ್ಟು ಆ ಪರಂಪರೆ ಅವ್ಯಾಹತವಾಗಿ ಬಂದಿದೆ. ಇಷ್ಟು ಜನ ಭಗವದ್ ಮಾಧ್ವರು ಭಗವದ್ಭಕ್ತರಾಗಿದ್ದಾರೆ ಅಂತಂದರೆ ಆ ವ್ಯಾಸರಾಯರು, ಅವರ ಗುರುಗಳಾದ ಶ್ರೀ ಶ್ರೀಪಾದರಾಜರು,
ಅನ್ನೋ ಹಿಂದೆ ಹರಿತೀರ್ಥರು ಎಲ್ಲದಕ್ಕಿಂತ ಮೂಲವಾಗಿ ಶ್ರೀಮದ್ ಆಚಾರ್ಯರು ಪ್ರೇರಣೆ. ಆ ಪಂಡಿತರು ಅವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ, ಅವ್ರು ಹೇಳಿದ್ದು ಜನಗಳಿಗೆ ಹೆಚ್ಚು ಅರ್ಥವೂ ಆಗೋದಿಲ್ಲ, ಆದರೆ ಅದನ್ನು ಸ್ವಲ್ಪವೇ ಇದ್ದರೂ ಕೂಡ ಅದು ಬಹಳ ಉಕ್ಕಿನಂತೆ ಬಹಳ ಗಟ್ಟಿಯಾಗಿ ನಿಂತು ಆಚಾರ್ಯರ ಸಿದ್ಧಾಂತವನ್ನು ರಕ್ಷಣೆ ಮಾಡುವ ಕಾರ್ಯವನ್ನು ಅವರು ಮಾಡಿದರೆ ನಮ್ಮ ಕಟ್ಟೆ ರಾಮಚಂದ್ರಾಚಾರ್ಯರು ಇನ್ನೊಂದು ಕೆಲಸವನ್ನು ವ್ಯಾಸರಾಯರ ಅವರ ಆದೇಶ ಅದು ಎಲ್ಲ ಜನರಲ್ಲಿ ಆ ಭಗವದ್ಭಕ್ತಿಯನ್ನು ಆಚಾರ್ಯರ ಸಿದ್ಧಾಂತವನ್ನು ಪ್ರಸಾರ ಮಾಡತಕ್ಕಂತಹ ಕಾರ್ಯವನ್ನು ಅಸಾಧಾರಣ ರೀತಿಯಿಂದ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವೇ ಸಾಕ್ಷಿ. ಆದ್ದರಿಂದ ಅವರಿಗೂ ಈ ವ್ಯಾಸರಾಯರ ಮತ್ತು ಈ ಪರಂಪರೆಯ ಈ ದಾಸಸಾಹಿತ್ಯ ಪರಂಪರೆಯ ಈ ಸದ್ಗುರುಗಳ ಇವರ ಸೇವೆಯನ್ನು ಮಾಡತಕ್ಕಂತಹ ಎಲ್ಲ ಶ್ರೇಯಸ್ಸು ಅವ್ರಿಗೆ ಬರಲಿ, ಮತ್ತು ಮುಂದೆ ಅವರಿಂದ ಇಂತಹ ಕಾರ್ಯ ವಿಶೇಷವಾಗಿ ನಡೀಲಿ. ಅವರ ಶಿಷ್ಯರಾಗಿ ನೀವೇನು ನಡ್ಕೊಳ್ತಾ ಇದ್ದೀರಿ, ಅದರಿಂದಾಗಿ ನಿಮಗೂ ಕೂಡ ಆ ಭಗವದ್ಭಕ್ತಿ ವಿಶೇಷವಾಗಿ ವೃದ್ಧಿಯಾಗಲಿ. ನಿಮ್ಮ ಜೀವನದಲ್ಲಿ ಭಗವಂತ ಎಲ್ಲ ಸೌಖ್ಯ ಸಮಾಧಾನಗಳನ್ನು ಅನುಗ್ರಹ ಮಾಡಲಿ. ಕ್ಷೇಮ ಯೋಗಕ್ಷೇಮ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳಿದ್ದಾನಲ್ಲ, ಅದು ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ, ಎಲ್ಲ ಭಕ್ತರನ್ನು ಕುರಿತು ಉದ್ದೇಶದಲ್ಲಿ ಹೇಳಿದ್ದು, ಅದು ನಿಮ್ಮೆಲ್ಲರಿಗೂ ಕೂಡ ಸಾರ್ಥಕ ಆಗಲಿ ಅಂತ.